नमस्कार स्नेहितरे कन्नड क्रिकेट मग चैनल गे तम्मेल्ला स्वागत बन्री इवत्तिन विषय बग्गे नावु चर्चे माडोण अंद्रे 2024 र ओंदु अद्भुतवादंत प्रदर्शन आफ्रिका विरुद्ध भारत ओंदु एरडने टेस्ट नल्लि सखत्तागि ओंदु बौलिंग विभागदल्लि छाप मूडिसिदरे याव रीतियागि ओंदु हगलायितु हागने निन्ने नडेदंत मोदल दिनद आट संपूर्णवागि हैलैट्स कूड चर्चे माडुत्तीवि हागेने अदर जोतेगे एलेग्रा अवरु कूड भारत बग्गे एनेल्ल हेळ्तारे बन्नि ई वीडियोदल्लि निम्म जोते चर्चे माडुत्तीवि चर्चे माडोक्किंत मुंचे नीवु एनु माडुत्तीरि अंद्रे वीडियो कोनेवरेगू नोडि स्नेहितरे स्नेहितरे मोदल ब्याटिंग माडिद आफ्रिका तंडदवरु सखत्तागि 55 रन आलौट आगे अरे नमक दौड़ दाखले अंतबादे मक्रम एलेग्रा और कड़म रन आउटे दौड़ मटद स्कोर कल्बे कीपर आने 55 रन आलौट आते हैं गुरीबेन भारत तक अदे रीतिया बैटिंग कूड़ा मूड बंतु इले विराट कोहली अरे विराट कोहली 46 रन मातर इले शुभमन गिल 36 रन मातर रोहित शर्मा और 39 रन मातर यह आटगार बिटु मत इन आटगार अरे नम के एल राहुल कूड़ा वो 8 रन आउट आते इविटे अति हेचरन इली नम विराट कोहली वटारे हनुद दस आर विकेट कल्कोतर एवर आर विकेट कल्कोतर जीरो रन आर विकेट अंतबादे वटारे भारत तंड सखत बैटिंग कूड़ा कोने विकेट जीरो होता इली श्रेयस अय्यर जडेजा मत बुम्रा सिराजु अद्भुत प्रदर्शन को सोने के औट आते मुकेश कुमार कूड़ा जीरो के औट आते हैं प्रसिद्ध कृष्ण जीरो के औट आते मत नम भारत श्रेयस अय्यर जडेजा कूड़ा जीरो के औट आते रीतिया औट आते हैं ಒಟ್ಟಾರೆಯಾಗಿ ಭಾರತ ಕಡೆಯಿಂದ 153 ರನ್ಗೆ ಆಲ್ ಔಟ್ ಆಗ್ತಾರೆ ಹಾಗೇನೇ ದಕ್ಷಿಣ ಆಫ್ರಿಕಾ ಎರಡನೇ ಇನಿಂಗ್ಸ್ ನಲ್ಲಿಯೂ ಕೂಡ ಒಂದು 63 ರನ್ಗೆ ಅಲ್ಲ 3 ವಿಕೆಟ್ ಕಳೆದುಕೊಂಡಿದ್ದಾರೆ ಇನ್ನು ಒಂದು 36 ರನ್ ಲೀಡ್ ಇದ್ದಾರೆ ಭಾರತದವರು ಅಂತ ಹೇಳಬಹುದಾಗಿದೆ ಈ ರೀತಿಯಾಗಿ ಭಾರತ ಕಡೆ ಒಂದು ಸ್ಕೋರ್ ಕಾರ್ಡ್ ನೋಡಿದ್ರೆ ಈ ರೀತಿಯಾಗಿ ಒಂದು ಕಳಪೆ ಪ್ರದರ್ಶನ ಕೂಡ ಬಂತು ದಾಖಲೆ ಕೂಡ ಆಯಿತು ಸಿರಾಜ್ ಅವರು 6 ವಿಕೆಟ್ ಪಡೆದರು ಒಂದೇ ಮ್ಯಾಚ್ ನಲ್ಲಿ ಹಾಗೇನೇ ಮುಕೇಶ್ ಕುಮಾರ್ 4 ವಿಕೆಟ್ ಪಡೆದರು ಡಬಲ್ ಧಮಕನೇ ಆಯಿತು ಅಂತ ಹೇಳಬಹುದಾಗಿದೆ ಹಾಗಾಗಿ ಒಟ್ಟಾರೆಯಾಗಿ ನಮ್ಮ ಭಾರತ ತಂಡ ಎರಡನೇ ಇನಿಂಗ್ಸ್ ನಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಭರವಸೆಯಲ್ಲಿ ಇದ್ದೀವಿ ಇದನ್ನೆಲ್ಲ ಕಂಡು ಅಂದ್ರೆ ಕೊನೆಯ ಮ್ಯಾಚ್ ಆಡ್ತಾ ಇದ್ದಾರೆ ಎಲೆಗ್ರ ಅವರು ತನ್ನ ಅಂದ್ರೆ ವಿದಾಯ ಕ್ರಿಕೆಟ್ ಗೆ ವಿದಾಯ ಹೇಳ್ತಾರೆ ಟೆಸ್ಟ್ ಕ್ರಿಕೆಟ್ ಗೆ ವಿದಾಯ ಹೇಳ್ತಾ ಇದ್ದಾರೆ ಅಂತ ಒಂದು ವಿಶೇಷ ಸುದ್ದಿ ಕೂಡ ಬರ್ತಾ ಇದೆ ಅದರ ಸಲುವಾಗಿ ಮತ್ತೆ ನಮ್ಮ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಭಾರತ ಬಗ್ಗೆ ಭಾರತ ಒಂದು ಅದ್ಭುತವಾದಂತ ತಂಡ ಅದರಲ್ಲಿ ಕೂಡ ಸಖತ್ತಾಗಿ ಆಡಿದ್ದು ವಿರಾಟ್ ಕೊಹ್ಲಿ ಕೆಎಲ್ ರಾಹುಲ್ ಸಿರಾಜು ಸಿರಾಜ್ ಅವರ ಬೌಲಿಂಗ್ ಗೆ ನಾವು ಒಂದು ಅದ್ಭುತವಾದ ಪ್ರದರ್ಶನ ಕೊಡಕಾಗಲಿಲ್ಲ ಯಾಕಂದ್ರೆ ಸಖತ್ತಾಗಿ ಬೌಲಿಂಗ್ ಕೂಡ ಮೂಡಿ ಬಂತು ಅವರ ಕಡೆಯಿಂದ ಅವರಿಗೆ ಉತ್ತರ ಕೊಡಕಾಗಲಿಲ್ಲ ಸಿರಾಜ್ ಅವರಿಗೆ ಅಂತ ಕೂಡ ಈ ರೀತಿಯಾಗಿ ಎಲಗ್ರ ಅವರು ಹೇಳ್ತಿದ್ದಾರೆ ಸಖತ್ತಾಗಿ ಬೌಲಿಂಗ್ ಕೂಡ ಮಾಡಿದ್ರು ಆದರೆ ನಮ್ಮ ಆಟಗಾರರು ಬರಿ ಒಬ್ಬ 15 ರನ್ ಹೈಯೆಸ್ಟ್ ಸ್ಕೋರ್ ಆಗಿದೆ ಅದು ವಿಕೆಟ್ ಕೀಪರ್ ಆದವರು ಹಾಗಾಗಿ ನಮಗೆ ಒಂದು ಕಳಪೆ ಪ್ರದರ್ಶನದಿಂದ ನಮಗೆ ನಾಸ್ಕೆ ಆಗ್ತಾ ಇದೆ ಅಂತ ಕೂಡ ಹೇಳ್ತಿದ್ದಾರೆ ಈ ರೀತಿ ಯಾಕಂದ್ರೆ ಡಬಲ್ ಧಮಕ ಮೊದಲ ಪಂದ್ಯ ಗೆದ್ದಂತ ಆಟಗಾರ ದಾಖಲೆ ಗೆಲುವು ಪಡೆದಿದ್ದೀವಿ ಆದರೆ ಎರಡನೇ ಪಂದ್ಯದಲ್ಲಿ ಕೂಡ ಮುಗ್ಗರಿಸಿದ್ದಾರೆ ನಮ್ಮ ತಂಡದವರು ಇದಕ್ಕೆಲ್ಲ ಅಂದ್ರೆ ಇಲ್ಲಿ ಸೋಲೋದು ಭೀತಿ ಒಂದು ಹೆಚ್ಚಾಗ್ತಾ ಇದೆ ಆದರೂ ಕೂಡ ನಮ್ಮ ತಂಡದವರು ಸಖತ್ತಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ ರಬಡ ಮತ್ತು ಅದ್ಭುತವಂತ ಬೌಲಿಂಗ್ ಕೂಡ ಮಾಡಿದ್ದಾರೆ ಲುಂಗಿ ಅಂಗಡಿ ಕೂಡ ಅದ್ಭುತವಂತ ಬೌಲಿಂಗ್ ಮಾಡಿದ್ದಾರೆ ಅವರಿಂದಲೇ ನಾವು ಸ್ವಲ್ಪ ಮಟ್ಟದಾಗಿ ಒಂದು ಸ್ಕೋರ್ ಕಾರ್ಡ್ ಕಡಿಮೆ ಮಾಡಲು ಸಹಾಯಕರಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಆದರೂ ಕೂಡ ವಿರಾಟ್ ಕೊಹ್ಲಿ ಮಹಾನ ವ್ಯಕ್ತಿ ಇವರು ಅದ್ಭುತವಾದಂತ ದೊಡ್ಡ ಆಟಗಾರ ಅಂತ ಕೂಡ ಈ ರೀತಿಯಾಗಿ ಹೇಳ್ತಿದ್ದಾರೆ ಅಲೆಗ್ರ ಅವರು ಏನಂತ ತಿಳಿಸಿದ್ರೆ ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡ್ರಿ ಸಾಧ್ಯವಾದರೆ ಈ ಚಾನೆಲ್ ತಮಗೆ ಇಷ್ಟವಾದಲ್ಲಿ ಈ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು ರೀ ಸಿಗೋಣ ರೀ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್.